ನಮಸ್ಕಾರ ಪ್ರಿಯ ವೀಕ್ಷಕರೇ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಜೀವನ ಶೈಲಿಯ ಕಾರ್ಯಕ್ರಮದಲ್ಲಿ ಆರೋಗ್ಯದ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ತಿಳಿದುಕೊಳ್ಳೋಣ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಓಂ ಸೇವಾ ಕೇಂದ್ರದ ಸಂಸ್ಥಾಪಕ ಅಧ್ಯಕ್ಷರು ಆದ ಶ್ರೀ ಕೃಷ್ಣ ಗುರುಜೀರವರು ನಮ್ಮೊಂದಿಗಿದ್ದಾರೆ ಗುರುಜೀರವರೇ ಪ್ರಣಾಮಗಳೊಂದಿಗೆ ಸ್ವಾಗತ ನಮಸ್ಕಾರ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ಕಳೆದ ಸಂಚಿಕೆಯಲ್ಲಿ ದೈಹಿಕ ಆರೋಗ್ಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ ಇಂದಿನ ಸಂಚಿಕೆಯಲ್ಲಿ ಯಾವ ವಿಷಯ ಬಗ್ಗೆ ತಿಳಿಸ್ಕೊಡ್ತಿದ್ದೀರಾ ಗುರುಜೀರವರೇ ನೋಡಿ ದೇಹಕ್ಕೆ ಸಂಬಂಧಪಟ್ಟ ಕೆಲಸ ಕಾರ್ಯಗಳು ಮುಗಿದ ಮೇಲೆ ಅದನ್ನು ನಿಯಂತ್ರಣ ಮಾಡುವಂತಹ ಮನಸ್ಸಿನ ಬಗ್ಗೆ ನಾವು ಸ್ವಲ್ಪ ಬೆಳಕನ್ನು ಚೆಲ್ಲಬೇಕಾಗುತ್ತೆ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾನಸಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ಮಟ್ಟಿಗೆ ನಾವು ವಿಚಾರವನ್ನು ವಿನಿಮಯ ಮಾಡಿಕೊಂಡಿದ್ದೀವಿ ಎಲ್ಲ ಕೆಲಸಗಳಿಗೂ ನಾನು ಮನಸ್ಸು ಮಾಡಿದ್ರೆ ಅದನ್ನು ಮಾಡ್ತೀನಿ ನಾನು ಮನಸ್ಸು ಮಾಡಿದ್ರೆ ಇದನ್ನು ಮಾಡ್ತೀನಿ ಅಂತ ಹೇಳ್ತಕ್ಕಂಥದ್ದು ಸ್ವಾಭಾವಿಕವಾಗಿ ಬಂದಿರತಕ್ಕಂಥದ್ದು ಮನಸ್ಸು ಮಾಡ್ತೀನಿ ಅಂದರೆ ಏನು ಏನನ್ನು ಮಾಡಬೇಕು ಯಾವುದಾದರೂ ಒಂದು ನಿರ್ದಿಷ್ಟವಾದ ಕೆಲಸದ ಬಗ್ಗೆ ನಮ್ಮನ್ನು ನಾವು ತೊಡಗಿಸಿಕೊಳ್ತಕ್ಕಂಥದ್ದನ್ನು ನಾವು ಮನಸ್ಸು ಮಾಡೋದು ಅಂತೀವಿ ಈ ಮನಸ್ಸು ಅಂತಕ್ಕಂಥದ್ದು ಹೇಗೆ ಅಂದರೆ ನಿಮಗೆ ಅತ್ಯಂತ ಸರಳವಾಗಿ ಹೇಳೋದಾದರೆ ಮನೆಯಲ್ಲಿ ಒಂದು ದೊಡ್ಡದೊಂದು ಪೆಟ್ಟಿಗೆ ಇದೆ ಅಂದ್ಕೊಳ್ಳಿ ಆ ಪೆಟ್ಟಿಗೆನಲ್ಲಿ ನೀವು ಉಪಯೋಗಿಸುವಂಥದ್ದು ಉಪಯೋಗಕ್ಕೆ ಬಾರದೇ ಇರೋದು ಬಿಸಾಕಕ್ಕೆ ಮನಸ್ಸು ಬರದೇ ಇರತಕ್ಕಂಥದ್ದು ಈ ಥರದನ್ನು ಸಾಮಾನ್ಯವಾಗಿ ಎಲ್ಲ ಮನೆಯಲ್ಲೂ ಒಂದು ಕಡೆ ಶೇಖರಣೆ ಮಾಡಿರ್ತಕ್ಕಂಥದ್ದು ಅಭ್ಯಾಸ ಇದೆ ಕೆಲವು ಸಂದರ್ಭದಲ್ಲಿ ಯಾವುದೋ ಒಂದು ಹಬ್ಬ ಹರಿದಿನಗಳಿರಬಹುದು ಇನ್ಯಾವುದೇ ಕಾರ್ಯಕ್ರಮಗಳಿರಬಹುದು ಅಂತಹ ಸಂದರ್ಭದಲ್ಲಿ ಯಾವುದೋ ಒಂದು ವಸ್ತುವನ್ನು ಹುಡುಕುವಂತಹ ಸಂದರ್ಭದಲ್ಲಿ ಏನ್ ಮಾಡ್ತೀರಾ ಆ ಪೆಟ್ಟಿಗೆಯನ್ನು ತೆಗಿತೀರಾ ಹುಡುಕ್ತಾ ಇರ್ತೀರಾ ತಕ್ಷಣ ಸಿಕ್ಕತ್ತಾ ಇಲ್ಲ ಏನಾಗಿರುತ್ತೆ ಬೇಕಾದ್ದು ಬೇಡದೆ ಇರೋದು ಎಲ್ಲ ಸೇರ್ಕೊಂಡ್ ಬಿಟ್ಟಿರುತ್ತೆ ಬೇಡದೆ ಇರೋದೇ ಕೈಗೆ ಸಿಗ್ತಾ ಇರುತ್ತೆ ಬೇಕಾಗಿರೋದು ಸಿಗಲ್ಲ ಅವಾಗ ಸಾಮಾನ್ಯವಾಗಿ ಏನ್ ಅನ್ಕೋತೀವಿ ಓ ಇಷ್ಟೊಂದು ನಾವು ವೇಸ್ಟ್ ಗಳನ್ನ ತುಂಬಿಕೊಂಡಿದೀವಿ ಅಂತ ಹೇಳಿ ತೆಗೆದು ಹಾಕ್ತೇವೆ ಮತ್ತೇನ್ ಮಾಡ್ತೀವಿ ಇರ್ಲಿ ಈ ಕಾರ್ಯಕ್ರಮ ಮುಗಿಲಿ ಮತ್ತೊಂದು ಸಂದರ್ಭದಲ್ಲಿ ಇದನ್ನೆಲ್ಲ ಸ್ವಚ್ಛ ಮಾಡೋಣ ಅಂತ ವಾಪಸ್ ಅದನ್ನೇ ತುಂಬಿಟ್ಟು ಪೆಟ್ಟಿಗೆಯನ್ನ ಮುಚ್ಚಿ ಇಡ್ತೇವೆ ಹೌದಾ ಹೌದು ಈಗಿನ ಯುವಕರಿಗೆ ಅರ್ಥವಾಗೋ ತರ ಹೇಳೋದಾದ್ರೆ ಈ ಕಂಪ್ಯೂಟರ್ನಲ್ಲಿ ನಿರ್ದಿಷ್ಟವಾಗಿರತಕ್ಕಂಥ ಒಂದು ಮೆಮೊರಿ ಕೆಪಾಸಿಟಿ ಇರುತ್ತೆ ಆ ಕೆಪಾಸಿಟಿಗೆ ಮೀರಿದಂತಹ ಸಂದರ್ಭದಲ್ಲಿ ಆ ಕಂಪ್ಯೂಟರ್ ಕೆಲಸ ಮಾಡಲ್ಲ ಆದರೆ ಸಾಕಷ್ಟು ಸಂದರ್ಭದಲ್ಲಿ ನಾವು ಕಂಪ್ಯೂಟರ್ನಲ್ಲಿ ವರ್ಕ್ ಮಾಡ್ತಾ ಬೇಕಾಗಿರೋದು ಬೇಡದೇ ಇರೋದು ಎಲ್ಲ ಫೈಲ್ಗಳನ್ನು ಶೇಖರಣೆ ಮಾಡ್ತಾ ಮಾಡ್ತಾ ಬರ್ತೀವಿ ಪ್ರತಿಯೊಂದು ಬಾರಿ ಕಂಪ್ಯೂಟರ್ನ ನೀವು ಸ್ವಿಚ್ ಆನ್ ಮಾಡಿದಾಗಲೂ ಸಹ ಅದು ಇರುವಂತಹ ಎಲ್ಲ ಫೈಲ್ಗಳನ್ನು ಒಮ್ಮೆ ಸ್ಕ್ಯಾನ್ ಮಾಡಿ ಆಮೇಲೆ ಅದು ಸಿದ್ಧವಾಗಿ ನಿಂತುಕೊಳ್ಳುತ್ತೆ ಹೌದಾ ಅಂತಹ ಸಂದರ್ಭದಲ್ಲಿ ಬೇಡದೇ ಇರತಕ್ಕಂತಹ ಫೈಲ್ಗಳ ಸಂಖ್ಯೆ ಜಾಸ್ತಿ ಆದಾಗ ನಿಮಗೆ ಬೇಕಾಗಿರುವಂತಹ ಫೈಲ್ಗಳನ್ನು ಹುಡುಕಲು ಕಾಲಾವಕಾಶ ಜಾಸ್ತಿ ಬೇಕು ಮತ್ತೆ ಕಂಪ್ಯೂಟರೇ ಹಾಳಾಗುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಅದಕ್ಕೆ ಏನ್ ಮಾಡ್ತೀವಿ ಹಾಗಾಗಿ ಅದನ್ನ ರಿಫ್ರೆಶ್ ಮಾಡಿ ಬೇಡದೇ ಇರುವಂತಹ ಫೈಲ್ಗಳನ್ನ ಸಂಪೂರ್ಣವಾಗಿ ಶಾಶ್ವತವಾಗಿ ಅದರಿಂದ ಡಿಲೀಟ್ ಮಾಡ್ತೇವೆ ಹೌದಾ ಹೌದು ಒಂದು ಸಣ್ಣ ಯಂತ್ರದಲ್ಲೇ ನಾವು ಅಷ್ಟೊಂದು ತುಂಬಾ ಮುಂಜಾಗ್ರತೆಯನ್ನು ವಹಿಸಿ ಮಾಡ್ತಾ ಇದ್ದಾಗ ನಮ್ಮದೇ ಯಂತ್ರವನ್ನ ನಿಯಂತ್ರಣ ಮಾಡುವಂತಹ ಮನಸ್ಸಿಗೆ ಬೇಡದೆ ಇರತಕ್ಕಂಥದ್ದೆಲ್ಲ ಸಾಕಷ್ಟು ತುಂಬಿಕೊಳ್ಳೋದನ್ನ ನಾವು ನಿಲ್ಲಿಸ್ಬೇಕೋ ಬೇಡುವ ನಿಲ್ಲಿಸ್ಬೇಕು ನೋಡಿ ಒಂದು ಸಣ್ಣ ಉದಾಹರಣೆಯನ್ನು ಹೇಳ್ತೀನಿ ಈಗ ನೀವು ಇಲ್ಲಿಂದ ಹೋಗ್ತಾ ಇರ್ತೀರಾ ದಾರಿಯಲ್ಲಿ ಯಾರೋ ಇಬ್ರು ಜಗಳ ಮಾಡ್ತಾ ನಿಂತಿರ್ತಾರೆ ನೀವೇನ್ ಮಾಡ್ತೀರಾ ಸಾಧಾರಣವಾಗಿ ನಿಮ್ಮ ಗಾಡಿಯನ್ನು ಪಕ್ಕಕ್ಕೆ ನಿಲ್ಲಿಸಿ ಅದರ ಬಗ್ಗೆ ನಿಮ್ಮ ಕಣ್ಣು ಕಿವಿಯನ್ನು ಕೊಟ್ಟು ಅಲ್ಲಿ ಏನಾಗ್ತಾ ಇದೆ ಘಟನಾವಳಿಗಳು ಅದನ್ನು ಸಂಪೂರ್ಣವಾಗಿ ತಿಳ್ಕೊಂಡು ನಂತರ ಮನೆಗೆ ಹೋದ ಮೇಲೆ ಇಲ್ಲಿಯ ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಘಟನೆ ಏನು ನೀವು ನೋಡಿದ್ರಿ ನಿಮ್ಮ ಜೀವನದಲ್ಲಿ ಅನಾವಶ್ಯಕವಾಗಿರ್ತಕ್ಕಂಥದ್ದು ಅದಕ್ಕೆ ಇನ್ನೊಂದಷ್ಟು ಸುಣ್ಣ ಬಣ್ಣವನ್ನು ಸೇರಿಸಿ ನಾಲ್ಕಾರು ಜನರಿಗೆ ವರ್ಣನೆಯನ್ನು ಮಾಡಿದ ನಂತರ ನಿಮಗೆ ಸಮಾಧಾನ ಆಗುತ್ತೆ ಯಾವತ್ತಿಗೂ ನಿಮ್ಮ ಜೀವನದಲ್ಲಿ ಅವಶ್ಯಕತೆ ಇರಲ್ಲ ಆದರೂ ನೀವು ಅದನ್ನ ನಿಮ್ಮ ಸಾಫ್ಟ್ವೇರ್ ನಲ್ಲಿ ತುಂಬಿಕೊತಾ ಇದ್ದೀರಾ ಅಲ್ವಾ ಮನೆಯಲ್ಲಿ ಆಗುವಂತಹ ಘಟನಾವಳಿಗಳು ಅಷ್ಟೇ ಯಾವುದೋ ಸಂದರ್ಭೋಚಿತವಾಗಿ ಮನೆಯಲ್ಲಿ ಇರತಕ್ಕಂತಹ ಸದಸ್ಯರ ಮಧ್ಯ ಒಂದಷ್ಟು ವಿಚಾರ ವಿನಿಮಯಗಳು ಆಗ್ತಾ ಇರುತ್ತೆ ಮನೆಯಲ್ಲಿ ನಮ್ಮ ಪಾತ್ರ ಏನು ಅದನ್ನ ಮಾತ್ರ ನಾವು ನೋಡಿಕೊಂಡು ಅಷ್ಟಕ್ಕೆ ಸಂಬಂಧಪಟ್ಟಿದ್ದು ಮಾತ್ರ ನಾವು ತಿಳ್ಕೊಳಕ್ ಹೋಗ್ಬೇಕೆ ವಿನಃ ಎಲ್ಲಾ ವಿಚಾರಗಳು ನಾವು ತಿಳ್ಕೊಂತ ಹೋದ್ರೆ ಸಾಫ್ಟ್ವೇರ್ಗೆ ವರ್ಕ್ ಲೋಡ್ ಜಾಸ್ತಿ ಆಗುತ್ತೆ ಕೆಲಸ ಮಾಡಲ್ಲ ಯಾವಾಗ ಅದು ಸ್ಟ್ರಕ್ ಆಗುತ್ತೆ ಚಿಂತೆಗಳು ಜಾಸ್ತಿ ಆಗುತ್ತೆ ಇರುವಂತಹ ಎಲ್ಲಾ ಸಮಸ್ಯೆಗಳನ್ನ ನಿವಾರಣೆ ಮಾಡಕ್ ಹೋಗ್ತೇವೆ ಸೊಲ್ಯೂಷನ್ಗಳು ಸಿಕ್ಕಲ್ಲ ಇಷ್ಟೊಂದು ಗೊಂದಲಗಳು ಜಾಸ್ತಿ ಆದಾಗ
ನಿಮಗೆ ಹೇಗೆ ಆರಾಮಾಗಿ ನಿದ್ದೆ ಬರುತ್ತೆ ಅಂದ್ರೆ ಅವತ್ತಿನ ಜೀವನಕ್ಕೆ ಎಷ್ಟು ವಿಚಾರಗಳು ಬೇಕೋ ಅಷ್ಟನ್ನ ಮಾತ್ರ ನಾವು ತಗೋಬೇಕೇ ವಿನಃ ಬೇಡದೇ ಇರತಕ್ಕಂತ ಎಲ್ಲ ಕಸವನ್ನು ತುಂಬಿಕೊಂತ ಹೋದ್ರೆ ಚಿಂತೆಗಳು ಜಾಸ್ತಿ ಆಗುತ್ತೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಗಲ್ಲ ಯಾವಾಗ ಆ ಒಂದು ಮಾನಸಿಕ ವಿಶ್ರಾಂತಿ ದೈಹಿಕ ವಿಶ್ರಾಂತಿ ನಿಮಗೆ ಸಿಕ್ಕಲ್ಲ ಆಗ ಆ ಒಂದು ಆರೋಗ್ಯ ಸಂಪೂರ್ಣವಾಗಿ ಸಾಧ್ಯವಿದೆ ಚಿಂತೆ ಮಾಡದೇ ಇರಬೇಕು ಅಂದ್ರೆ ಏನು ಮಾಡಬೇಕಾಗುತ್ತೆ ಗುರುಜಿ ನೋಡಿ ಚಿಂತೆ ಮಾಡದೇ ಇರೋದಕ್ಕೆ ಚಿಂತೆ ಮಾಡೋದಕ್ಕೆ ಅತಿ ಮುಖ್ಯವಾಗಿ ಕಾರಣ ಏನು ಅಂದ್ರೆ ನಿರೀಕ್ಷೆಯ ಮಟ್ಟವನ್ನ ಅವಶ್ಯಕತೆಗಿಂತ ಜಾಸ್ತಿ ಇಟ್ಟುಕೊಳ್ಳೋದು ಯಾವುದೋ ಒಂದು ವ್ಯಕ್ತಿಯಿಂದ ವಸ್ತುವಿನಿಂದ ವಿಷಯದಿಂದ ಘಟನೆಯಿಂದ ನೀವು ಏನನ್ನಾದರೂ ಒಂದು ನಿರೀಕ್ಷಣೆ ಮಾಡ್ತಾ ಇರ್ತೀರ ಆ ನಿರೀಕ್ಷಣೆಗೆ ತಕ್ಕಂತೆ ಆ ಘಟನಾವಳಿಗಳು ನಡೆದರೆ ನಿಮಗೆ ಸಮಾಧಾನವಾಗುತ್ತೆ ಆದರೆ ಶೇಕಡಾ 90% ಭಾಗ ಜೀವನದಲ್ಲಿ ಹಾಗಾಗಲ್ಲ ನಮ್ಮ ನಿರೀಕ್ಷೆ ಏನೋ ಇರುತ್ತೆ ಬೇರೆ ಇನ್ನೇನೋ ಆಗುತ್ತೆ ಆದಾಗ ಹೇಗೆ ಆಗುತ್ತೋ ಹಾಗೆ ಸ್ವೀಕಾರ ಮಾಡುವಂತಹ ಮನಸ್ಥಿತಿಯನ್ನು ನಾವಿಟ್ಟುಕೊಂಡ್ರೆ ನಾವು ಸಂತೋಷವಾಗಿರಬಹುದು ನಮ್ಮ ನಿರೀಕ್ಷೆಗೆ ತಕ್ಕ ಹಾಗೆ ಆಗಲಿಲ್ಲ ಅಂತಂದಾಗ ಗೊಂದಲಕ್ಕೆ ಈಡಾಗ್ತೀವಿ ಯೋಚನೆಗಳು ಜಾಸ್ತಿ ಆಗುತ್ತೆ ಮತ್ತೆ ವಾಪಸ್ಸು ಚಿಂತೆಗಳಿಗೆ ನಾವು ಬರ್ತೇವೆ ಹಾಗಾಗಿ ಅತಿ ನಿರೀಕ್ಷೆಯನ್ನು ಬಿಡಬೇಕು ಎರಡನೇದಾಗಿ ಈಗಾಗಲೇ ನಾವು ಮಾತಾಡಿದ ಹಾಗೆ ಯೋಗ ಪ್ರಾಣಾಯಾಮ ಧ್ಯಾನ ಈ ಮೂರು ಚಿಂತೆಗಳಿಂದ ಮುಕ್ತರಾಗೋದಕ್ಕೆ ಅತ್ಯಂತ ಅದ್ಭುತವಾಗಿರತಕ್ಕಂತಹ ಪರಿಹಾರ ದಿನನಿತ್ಯದಲ್ಲಿ ನಾವು ಪ್ರಾಣಾಯಾಮ ಧ್ಯಾನ ಯೋಗ ಎಲ್ಲ ಮಾಡ್ತಾನೆ ಇರ್ತೀವಿ ಆದರೆ ಕೆಲವು ಸಮಯದಲ್ಲಿ ಅನಿರೀಕ್ಷಿತವಾಗಿ ಕೆಲವು ಘಟನೆಗಳು ನಡೆದು ಬಿಡುತ್ತೆ ಆಗ ಅದನ್ನ ಯಾವ ರೀತಿ ನಾವು ಮಾನಸಿಕವಾಗಿ ಮನಸ್ಸನ್ನ ಗಟ್ಟಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಯಾವ್ದಾದ್ರು ಒಂದು ಉದಾಹರಣೆ ಹೇಳಿ ಅನಿರೀಕ್ಷಿತವಾದ ಘಟನೆಗಳು ಅಂದ್ರೆ ಬೇಕಾದಷ್ಟು ತರದಲ್ಲಿ ಆಗಬಹುದು ಯಾವುದನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಂಡು ಹೇಳ್ತಾ ಇದ್ದೀರಾ ಕೆಲವು ಸಲ ಈಗ ಕೆಲವು ಅಪಘಾತಗಳಾಗುತ್ತೆ ಈಗ ನಾವು ಎಲ್ಲೋ ಆಫೀಸಿಗೆ ಹೊರಟಿರ್ತೀವಿ ಸಡನ್ ಆಗಿ ಬಿದ್ದು ಕಾಲು ಏಟಾಗುತ್ತೆ ಆವತ್ತಿನ ಕಾರ್ಯಕ್ರಮ ಆಗಲಿ ಆ ಒಂದು ವಾರದ ಕಾರ್ಯಕ್ರಮ ಆಗಲಿ ಎಲ್ಲ ನಿಂತೋಗುತ್ತೆ ಆಗ ಮತ್ತೆ ನಾವು ಯೋಚನೆ ಮಾಡೋಕ್ಕೆ ಶುರು ಮಾಡ್ತೀವಿ ಆ ಯೋಚನೆಯಿಂದ ಮುಕ್ತರಾಗಕ್ಕೆ ನಾವು ಯಾವ ರೀತಿ ಆ ಘಟನೆಯನ್ನು ತಗೊಳ್ಬೇಕು ತುಂಬ ಒಳ್ಳೆ ಪ್ರಶ್ನೆ ನೋಡಿ ಇದನ್ನ ನಾವು ಹಲವಾರು ವಿಧದಲ್ಲಿ ಆಲೋಚನೆ ಮಾಡ್ಬೋದು ಇವಾಗ ಬೇಡ ಈಗ ನಾನೇ ಹೋಗ್ತಾ ಇರ್ತೀನಿ ಅಪಘಾತವಾಯಿತು ಒಂದು ಕಾಲ ಮುರಿದು ಹೋಯಿತು ಅಂತ ಅಂದ್ಕೊಳ್ಳಿ ಅದನ್ನ ಏನು ಮಾಡಬೇಕು ಆಸ್ಪತ್ರೆಗೆ ಹೋಗಬೇಕು ಸಂಬಂಧಪಟ್ಟ ಚಿಕಿತ್ಸೆಯನ್ನು ತಗೋಬೇಕು ಸಂತೋಷ ಆ ಚಿಕಿತ್ಸೆಯಲ್ಲಿ ಗುಣ ಆಗಬಹುದು ಆಗದೇ ಇರಬಹುದು ಚಿಂತೆಗೆ ಮೂಲ ಕಾರಣವನ್ನು ನಾವೇನು ಮಾತಾಡಿದ್ವಿ ನಾನು ಅಲ್ಲಿಗೆ ಬರ್ತಾ ಇದ್ದೇನೆ ಪರಿಹಾರ ಸಾಧ್ಯವೇ ಇಲ್ಲ ನಾನು ಕುಂಟುಕೊಂಡೇ ಓಡಾಡಬೇಕು ಅನ್ನೋದೇ ಶಾಶ್ವತ ಅನ್ನೋ ಥರದಿದ್ರೆ ಸಂತೋಷವಾಗಿ ಹೌದಾ ನನಗೆ ಒಂದು ಕಾಲಿದೆ ಅಂತಂದ್ರೆ ನಾವೇನು ಸಂತೋಷ ಪಡಲ್ಲ ದುಃಖ ಆಗೋದು ಸಹಜವಾಗಿ ಪ್ರಕೃತಿ ಸಹಜವಾಗಿ ಎಲ್ಲರಿಗೂ ಆಗತ್ತೆ ಆದರೆ ಅದಾದ ನಂತರ ಮುಂದಕ್ಕೆ ಯೋಚನೆ ಮಾಡಬೇಕಾಗಿರೋದೇನು ಹೌದು ನನ್ನಲ್ಲಿ ಒಂದು ಕಾಲ ಇಲ್ಲ ನಾನೀಗ ಅಂಗವಿಕಲ ಮುಂದಕ್ಕೇನು ಜೀವನ ಮುಂದಕ್ಕೆ ಏನು ಮಾಡಬೇಕು ಅದರ ಬಗ್ಗೆ ಆಲೋಚನೆ ಮಾಡಿ ಮಾಡಬೇಕೇ ಹೊರತು ಅವತ್ತು ಈ ತರ ಆಗೋಯ್ತು ಅಪಘಾತವಾಯಿತು ನಾನು ಸರಿಯಾಗಿ ಗಾಡಿ ಓಡಿಸ್ತಾ ಇದ್ದೆ ಇನ್ನೊಬ್ಬ ಯಾರು ಓಡಿಸ್ತಾ ಇರಲಿಲ್ಲ ಇದರಿಂದ ಈ ತರ ಆಯ್ತು ಒಂದು ಅದನ್ನೇ ಮರುಕಳಿಸಿ 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 ಆಲೋಚನೆ ಮಾಡ್ತಾ ಇದ್ರೆ ದೈಹಿಕ ಊನದ ಜೊತೆಗೆ ಮಾನಸಿಕವಾಗಿ ಸಹ ಊನವಾಗುತ್ತೆ ಅದು ಘಟನೆಗಳಿಗೆ ಮಾತ್ರ ಸೀಮಿತವಾಗಿರಬೇಕು ಉದಾಹರಣೆಗೆ ಯಾವುದೋ ಒಂದು ಕಚೇರಿಗಳಲ್ಲಿ ಕೆಲಸದ ಒತ್ತಡದಿಂದ ಏನೋ ಗೊಂದಲಗಳಾಗುತ್ತೆ ಆ ಗೊಂದಲನ ಕಚೇರಿಗೆ ಬಿಟ್ಬಿಡ್ಬೇಕು ಮನೆಗೆ ತಗೊಂಡು ಬಂದ್ರೆ ಮನೆಯ ವಾತಾವರಣವು ಸಹ ಗೊಂದಲವಾಗುತ್ತೆ ಹೆಂಡತಿ ಮಕ್ಕಳ ಜೊತೆ ಯಾವ ತರ ಇರಬೇಕು ಹಾಗೆ ಇರಬೇಕು ಆಫೀಸಲ್ಲಿ ಯಾವ ತರ ಇರಬೇಕು ಹಾಗೆ ಇರಬೇಕು ಈಗ ಉದಾಹರಣೆಗೆ ಒಬ್ಬರು ಗೃಹಿಣಿ ಇದ್ದಾಳೆ ಅಂದ್ರೆ ಗೃಹಿಣಿಯ ಪಾತ್ರವನ್ನು ಮಾಡಬೇಕು ಅಮ್ಮನ ಪಾತ್ರವನ್ನು ಮಾಡಬೇಕು ಮಕ್ಕಳ ಪಾತ್ರವನ್ನು ಮಾಡಬೇಕು ಅಕ್ಕ ತಂಗಿಯಾಗಿರಬೇಕು ಕೆಲಸಗಾರಳಾಗಿರಬೇಕು ಮನೆ ಯಜಮಾನಿಯಾಗಿರಬೇಕು ಈ ಬಹುಪಾತ್ರಾಭಿನಯವನ್ನ ಪ್ರತಿಯೊಬ್ಬರು ತಮ್ಮ ತಮ್ಮ ಜೀವನದಲ್ಲಿ ಮಾಡಬೇಕಾಗುತ್ತೆ ಸಂದರ್ಭೋಚಿತವಾಗಿ ಮಾಡಬೇಕು ಯಾರೋ ಒಬ್ಬ ತುಂಬಾ ಎಕನಾಮಿಕ್ಸ್ ಅಲ್ಲಿ ಎಕ್ಸ್ಪರ್ಟ್ ಅಂದು ಮಕ್ಕಳ ಹತ್ರ ಬಂದ್ಬಿಟ್ಟು ಯಾವ್ದಾದ್ರು ಕೇಳಿದ್ರೆ ಇವತ್ತು ಏನಾಯ್ತು ಗೊತ್ತಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಾಗಾಯ್ತು ಹೀಗಾಯ್ತು ಅಂತಂದ್ಬಿಟ್ಟು ಮಕ್ಕಳಿಗೆ ಹೇಳ್ತಾ ಇದ್ರೆ ಮಕ್ಕಳಿಗೆ ಏನಾಗುತ್ತೆ ಸಹಜವಾಗಿ ತಂದೆ ತುಂಬಾ ಮೇಧಾವಿ ಅವರ ಮಟ್ಟಕ್ಕೆ ನಾವು ಈಗಲೇ ಮಾತಾಡಕ್ ಆಗಲ್ಲ ಅಂದ್ಬಿಟ್ಟು ಅಪ್ಪನಿಂದ ಸ್ವಲ್ಪ ಅಂತರವನ್ನ ಕಾಯ್ದುಕೊಳ್ತಾರೆ ವಿನಃ ಆಗ ಅಪ್ಪನ ಗುಣ ಸ್ವಭಾವ ಹೇಗಿರಬೇಕು ಆಫೀಸರ್ ಆಗಿ ಯಜಮಾನನಾಗಿ ಕಚೇರಿಯಲ್ಲಿ ಇರತಕ್ಕಂತಹ ಒಂದು ನಡವಳಿಕೆ ಇರಬಾರದು ಮನೆಗೆ ಬಂದಾಗ ಕಚೇರಿಯ ಕೆಲಸ ಮುಗಿತು ಮಕ್ಕಳ ಜೊತೆ ತಂದೆಯಾಗಿ ತಮ್ಮ ಜೀವನವನ್ನು ಮಾಡಬೇಕಾಗುತ್ತೆ ಅವಾಗ ಮಕ್ಕಳು ತಂದೆಯನ್ನ ಸಹಜವಾಗಿ ತಗೋತಾರೆ ಇಂತಹ ಒಂದು
ಘಟನೆಗಳನ್ನು ನಾವು ಸೃಷ್ಟಿ ಮಾಡಿಕೊಂಡು ಸನ್ನಿವೇಶಕ್ಕೆ ತಕ್ಕ ಹಾಗೆ ನಮ್ಮ ನಮ್ಮ ಜೀವನ ಕ್ರಮವನ್ನು ಅನುಸರಿಸ್ಕೋಬೇಕು ವಿನಃ ನಮ್ಮದೇ ಆದಂತಹ ನಿರ್ದಿಷ್ಟವಾಗಿ ಒಂದೇ ತರ ನಾವು ಜೀವನವನ್ನ ಪ್ರತಿದಿನವೂ ಮಾಡಕ್ಕೆ ಸಾಧ್ಯವೇ ಇಲ್ಲ. ಚಿಂತೆಗೆ ಮತ್ತೊಂದು ಕಾರಣ ಅಂದ್ರೆ ನಿರಾಶೆಗಳು. ಏನೋ ಆಗೋಗುತ್ತೆ, ಕೆಲವರಿಗೆ ಏನಾದರೂ ಹೇಳಿ ಅದರಲ್ಲಿ ಯಾವುದಾದ್ರೂ ಒಂದು ಡಾರ್ಕ್ ಸೈಡ್ದೇ ಯೋಚನೆ ಮಾಡ್ತಾರೆ. ಸೈಕಲ್ ಕಲಿಯಬೇಕು, ಸೈಕಲ್ ಕಲಿಯಿರಿ, ಕಲಿಬೇಕಾದ್ರೆ ಅಕಸ್ಮಾತ್ ಬಿದ್ದರೆ ಫಸ್ಟ್ ಅವ್ರಿಗೆ ತಲೆಗೆ ಬರದೆ ಅಕಸ್ಮಾತ್ ಬಿದ್ದರೆ ಅನ್ನೋದೇ ಬರುತ್ತೆ ವಿನಃ ಅದನ್ನ ಇನ್ನೊಂಥರ ಯೋಚನೆ ಮಾಡಬಹುದು. ಸಣ್ಣ ಪುಟ್ಟದ ಬಿದ್ದ ಗಾಯ ಆದ್ರೂ ನಾನು ಇನ್ನೊಂದು ವಾರದೊಳಗಡೆ ಸೈಕಲ್ ತುಳಿಯೋದನ್ನ ಕಲಿತೀನಿ ಅಂತಕ್ಕಂಥದ್ದು. ವಿಷಯ ಒಂದೇ, ನೀವು ಆಲೋಚನೆ ಮಾಡ್ತಕ್ಕಂಥ ರೀತಿ ಬೇರೆ ಆಗಿರುತ್ತೆ. ಆ ಸೈಕಲ್ ಅನ್ನು ತುಳಿಯುವಾಗ ಆಗುವಂತ ಆನಂದ, ಯಾರು ಹಿಡ್ಕೊಳ್ಳದ್ರೆ ಯಾರ ಸಹಾಯವಿಲ್ಲದೆ ನಿಮ್ಮ ಪಾಡಿಗೆ ನೀವು ಸವಾರಿಯನ್ನು ಮಾಡಬೇಕಾದಾಗ ನಿಮಗೆ ಎಷ್ಟು ಉಲ್ಲಾಸ ಇರುತ್ತೆ, ಮನಸ್ಸು ಪ್ರಫುಲ್ಲವಾಗಿರುತ್ತೆ. ಅದರ ಬಗ್ಗೆ ಆಲೋಚನೆ ಮಾಡಿದ್ರೆ ಅಕಸ್ಮಾತ್ ಬಿದ್ರೆ ಅಂತಕ್ಕಂಥದ್ದು ತುಂಬಾ ಗೌಣವಾಗುತ್ತೆ. ಯಾವ ರೀತಿ ನಾವು ಮನಸ್ಸು ಮಾಡ್ತೀವಿ ಅನ್ನೋದ್ರ ಬಗ್ಗೆ, ಇದೇ ಮನಸ್ಸು ಮಾಡೋದು ಅನ್ನೋದು ಅಲ್ವಾ. ಸೊ ಆ ಘಟನೆಯ ಧನಾತ್ಮಕತೆಯ ಕಡೆಗೆ ನಮ್ಮ ಚಿಂತನೆ ಇರಬೇಕು. ಅದರಿಂದ ಬರುತ್ತಂತ ಫಲಿತಾಂಶ ತುಂಬಾ ಆಶಾದಾಯಕವಾಗಿರ್ತಕ್ಕಂತ ಒಂದು ಆಶಾಭಾವನೆ ಯಾವಾಗ ಇರುತ್ತೆ ಅವಾಗ ಚಿಂತೆಗಳು ಬರಲ್ಲ. ಫೇಲ್ ಆದ್ರೆ ಅಂತ ಅನ್ಕೊಂಡು ಯಾರು ಪರೀಕ್ಷೆ ಕಟ್ಟಲ್ಲ. ಪರೀಕ್ಷೆಯನ್ನ ಕಟ್ಟಿದ ನಂತರ ಪಾಸ್ ಆದ್ರೆ ಮುಂದೆ ಹೇಗೆ ಜೀವನ ಅನ್ನೋದ್ರ ಬಗ್ಗೆ ಆಶಾಭಾವನೆಯಿಂದನೇ ಜೀವನವನ್ನು ಮಾಡೋದು. ನಾಳೆ ನಿರೀಕ್ಷಿತ, ಆದ್ರೆ ಇವತ್ತಿನ ಜೀವನ ಅನಿವಾರ್ಯ. ನಿನ್ನೆಯ ಬಗ್ಗೆ ಚಿಂತೆ ಯಾಕೆ? ಹಾಗಾಗಿ ನೀವು ಎಲ್ಲಾದ್ರ ಬಗ್ಗೆನು ಆಶಾವಾದ ಇರಲಿ, ನಿರಾಶಾವಾದ ಬೇಡ. ಯಾವುದೇ ಅನ್ಎಕ್ಸ್ಪೆಕ್ಟೆಡ್ ಬರಲಿ ಅದನ್ನ ಗಟ್ಟಿ ಮನಸ್ಸು ಮಾಡಿ ಇದು ಹೀಗಾಗಿದೆ ಅದಕ್ಕೆ ಪರಿಹಾರ ಏನು ಆ ರೀತಿ ಯೋಚನೆ ಮಾಡಬೇಕು ಅಂತ ಹೇಳ್ತೀರಾ? ಖಂಡಿತ, ಅದನ್ನ ಸ್ವೀಕರಿಸಬೇಕು. ಈಗ ಉದಾಹರಣೆಗೆ ತುಂಬಾ ಕತ್ತಲಾಗಿದೆ ಅಂದ್ರೆ ಅರ್ಥ ಏನು? ಸಾಯಂಕಾಲ ಸೂರ್ಯಾಸ್ತ ಆದ ನಂತರ ಕತ್ತಲಾಗಕ್ಕೆ ಶುರುವಾಗುತ್ತೆ. ಆರುವರೆಗೆ ಇರ್ಬೋದು, ಏಳುವರೆಗೆ ಇರ್ಬೋದು, ಏಳುವರೆಗೂ ಕತ್ತಲೆ, ಎಂಟುವರೆಗೂ ಕತ್ತಲೆ, ಹನ್ನೆರಡಾದ್ರೂ ಕತ್ತಲೆನೆ. ಆ ಕತ್ತಲೆಯಲ್ಲೇ ಜೀವನವನ್ನ ಕಳೀತಾ ಬಂದಾಗ ಆ ರಾತ್ರಿ ಕತ್ತಲಾಯಿತು, ಎಷ್ಟೊತ್ತಾಯ್ತು, ಎಷ್ಟೊತ್ತಾಯ್ತು, ಎಷ್ಟೊತ್ತಾಯ್ತು ಅಂತಕ್ಕಂತಹ ಚಿಂತೆಯನ್ನ ಮಾಡುವುದನ್ನು ಬಿಟ್ಟು ಕತ್ತಲಾಗಿ ಎಷ್ಟೋ ಹೊತ್ತಾಗೋಯ್ತು, ಬೆಳಕು ಆಗುವ ಸಮಯ ಹತ್ತಿರವಾಗ್ತಾ ಇದೆ, ಇನ್ನೇನು ಸ್ವಲ್ಪ ಹೊತ್ತಿಗೆ ಸೂರ್ಯೋದಯವಾಗುತ್ತೆ, ಮತ್ತೆ ಜೀವನದಲ್ಲಿ ಬೆಳಕು ಬರುತ್ತೆ ಅಂತಕ್ಕಂಥ ವಿಚಾರ ಬಂದ್ರೆ ನಾವು ಬೆಳಕಿನ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ. ಇನ್ನೊಂದು ಆಯಾಮದಲ್ಲಿ ಎಷ್ಟೊತ್ತಾಯ್ತು ಕತ್ತಲಾಗಿ ಅನ್ನೋದ್ರ ಬಗ್ಗೆನೆ ಜೀವನವನ್ನ ಕಳೀತಾ ಇರ್ತೀವಿ. ಎರಡೂ ಒಂದೇ. ನಿಮ್ಮ ಚಿಂತನೆ ಧನಾತ್ಮಕವಾಗಿರಲಿ ಅಂತಕ್ಕಂಥದ್ದು ಮುಖ್ಯ. ಆ ಧನಾತ್ಮಕತೆ ಯಾವಾಗ ಇರುತ್ತೆ, ಮಾನಸಿಕವಾಗಿ ಸದೃಢರಾಗಿರ್ತೀರಾ, ನಿಮ್ಮ ಮಾನಸಿಕ ಆರೋಗ್ಯಕ್ಕೆ ಯಾವತ್ತೂ ಧಕ್ಕೆ ಬರಲ್ಲ. ಅಂದ್ರೆ ಯೋಚನೆ ಜಾಸ್ತಿ ಮಾಡಬಾರ್ದು, ಅಲ್ಲಿಗೆ ಅದನ್ನ ಸೀಮಿತ ಮಾಡ್ಕೊಳ್ಬೇಕು. ಅನಗತ್ಯವಾದ ಯೋಚನೆಗಳಿಂದ ಆರೋಗ್ಯ ಹಾಳಾಗುತ್ತೆ, ಮಾನಸಿಕ ಆರೋಗ್ಯ ಹಾಳಾಗುತ್ತೆ. ಅದನ್ನೆಲ್ಲ ಬಿಟ್ರೆ ನಮ್ಮ ಮಾನಸಿಕ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನೀವು ಹೇಳ್ತಿದ್ದೀರಾ ಅಲ್ವಾ ಗುರುಗಳೇ? ಈಗ ದೈಹಿಕ ಆರೋಗ್ಯದ ಬಗ್ಗೆ ಮತ್ತು ಮಾನಸಿಕ ಆರೋಗ್ಯದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೀರಾ. ಆರೋಗ್ಯದ ಮುಂದಿನ ಭಾಗವಾದ ಸಾಂಸಾರಿಕ ಆರೋಗ್ಯದ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಗುರುಜೀರವರೇ? ಸಾಂಸಾರಿಕ ಆರೋಗ್ಯ, ಸಂಸಾರ, ಸಂಸಾರ ಅಂದ್ರೆ ಏನು? ಗಂಡ, ಹೆಂಡತಿ, ತಂದೆ, ತಾಯಿ, ಮಕ್ಕಳು ಎಲ್ಲರೂ ಇರತಕ್ಕಂತ ಒಂದು ಕುಟುಂಬ ಸಂಸಾರ ಅಂತ ಕರಿತೀವಿ. ಅದು ಆಕ್ಚುಲಿ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳೋದ್ರೆ, ಸರಳವಾಗಿ ಹೇಳೋದಾದ್ರೆ SUM ಸಂಸಾರ. ಗಂಡನ ಕಡೆಯಿಂದ ಸ್ವಲ್ಪ, ಹೆಂಡತಿ ಕಡೆಯಿಂದ ಸ್ವಲ್ಪ, ಅಪ್ಪ ಅಮ್ಮನಿಂದ ಸ್ವಲ್ಪ, ಮಕ್ಕಳಿಂದ ಸ್ವಲ್ಪ, ಎಲ್ಲದನ್ನು ಹಾಕಿ ಕಲಸಿ ಇಟ್ಟಂತಹ ಟೋಟಲ್ ಸಮ್ ಇದೆಯಲ್ಲ, ಅದು ಒಂದು ಸಂಸಾರ. ಶುರುವಿನಲ್ಲಿ ಹಾಗೆ ಇರುತ್ತೆ, ಬರ್ತಾ 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 ಪ್ರತಿಯೊಬ್ಬರ ಜೀವನವು ಸಂಸಾರದಲ್ಲಿ ಯಾಂತ್ರಿಕವಾಗ್ತಾ ಆಗ್ತಾ ಬಂದಾಗ ಆ SUM ಸಂಸಾರ ಹೋಗಿ SOME ಸಂಸಾರ ಆಗುತ್ತೆ. ಸಂಸಾರ ಏನೋ ಒಂದು ಸಾರ ಇದೆ, ನಡ್ಕೊಂಡು ಹೋಗ್ತಾ ಇದೆ ಅಂತ. ಜೀವನವನ್ನ ನಡೆಸುವುದಕ್ಕಿಂತ ಜೀವನವನ್ನು ತಳ್ಳುವಂತಹ ಪರಿಸ್ಥಿತಿಗೆ ಏನು ಬರ್ತೇವೆ ಅದು SOME ಸಂಸಾರ ಆಗುತ್ತೆ. ನೋಡಿ, ಸಂಸಾರದಲ್ಲಿ ಇಷ್ಟು ಜನ ಇದ್ದಾಗ ನಾವು ಯಾರಿಗೆ ಪ್ರಾಧಾನ್ಯತೆಯನ್ನು ಕೊಡಬೇಕು? ಕುಟುಂಬದ ಸದಸ್ಯರಲ್ಲಿ ಒಂದು ನಮ್ಮದೇ ಆದಂತಹ ಒಂದು ಅಘೋಷಿತವಾದ ಹೊಂದಾಣಿಕೆ ಇರುತ್ತೆ. ಆ ಹೊಂದಾಣಿಕೆ ಪಟ್ಟಣ ಪ್ರದೇಶಗಳಲ್ಲಿ, ಯುವಜನಾಂಗದಲ್ಲಿ, ಮಕ್ಕಳಲ್ಲಿ ಎಷ್ಟು ಯಾಂತ್ರಿಕವಾಗ್ತಾ ಇದೆ ಅಂದ್ರೆ, ಯಂತ್ರಕ್ಕೆ ಕೊಡುವಂತಹ ಪ್ರಾಮುಖ್ಯತೆಯನ್ನ ನಾವು ಕುಟುಂಬದ ಸದಸ್ಯರಿಗೆ ಕೊಡ್ತಾ ಇಲ್ಲ. ಖಂಡಿತವಾಗಿ ಗುರು, ಗುರುಜಿ ಅವರು ಅಪ್ಪ ಅಮ್ಮ ಮಾತಾಡ್ತಾ ಇರ್ತಾರೆ, ಮಕ್ಕಳು ಮೊಬೈಲ್ ನೋಡ್ಕೊಂಡು ಹಾ
ಹೇಳಮ್ಮ ಕೇಳಿಸ್ತಾ ಇದೆ ಅಂತಾರೆ. ಅವರು ವಾಟ್ಸಾಪ್ ಡಿಲೀಟ್ ಮಾಡೋದು ಫಾರ್ವರ್ಡ್ ಮಾಡೋದು ಇದರಲ್ಲೇ ಮಗ್ನರಾಗಿರ್ತಾರೆ, ಫೇಸ್ಬುಕ್ ಅಲ್ಲೇ ಮಗ್ನರಾಗಿರ್ತಾರೆ. ಅಥವಾ ಮಕ್ಕಳು ತಮ್ಮ ಶಾಲಾ ವಿಚಾರಗಳನ್ನು ತಂದೆ ತಾಯಿಗೆ ತಿಳಿಸಿಕೊಡಕ್ಕೆ ಅಂತ ಬಂದ್ರು ತಂದೆ ತಾಯಿಗಳು ಮಾಡ್ತಾ ಇರತಕ್ಕಂಥ ಕೆಲಸವೂ ಇದೆ. ಟಿವಿಯಲ್ಲಿ ಸೀರಿಯಲ್ಗಳನ್ನು ನೋಡುತ್ತಾ ಸಿನಿಮಾಗಳನ್ನು ನೋಡುತ್ತಾ ಮಕ್ಕಳಿಗೆ ಸೂಚನೆಗಳನ್ನು ಕೊಡ್ತಾ ಇರ್ತಾರೆ ವಿನಃ ಅದ್ರ ಪಾಡಿಗೆ ಅದು ಬರ್ತಾ ಇರುತ್ತೆ ಮನೋರಂಜನೆಗೆ ನೋಡ್ತಕ್ಕಂಥದ್ದವೆಲ್ಲ. ನೋಡಿ, ನಿಮಗೆ ಜ್ಞಾಪಕ ಇರ್ಬೋದು, ನಾವು ಚಿಕ್ಕವರಾಗಿದ್ದಾಗ ಅಂದ್ರೆ ಕೆಲವೇ ದಶಕಗಳ ಹಿಂದೆ ಯಾವುದೋ ಒಂದು ಸಿನಿಮಾಗಳನ್ನ ನಾಟಕಗಳನ್ನು ನೋಡಿ ಬಂದ್ರೆ ಎಷ್ಟು ಮನದಟ್ಟಾಗಿರ್ತಕ್ಕಂಥದ್ದು ಅಂದ್ರೆ ಅದರ ಒಂದೊಂದು ಡೈಲಾಗ್ಗಳು ಒಂದೊಂದು ಘಟನೆಗಳನ್ನ ನಾವು ಏಕಪಾತ್ರ ಮೂಲಕ ಅಭಿನಯ ಮಾಡ್ತಾ ಇದ್ವಿ. ಮನೆಗಳಲ್ಲಿ ಅದನ್ನ ಮರುಕಳಿಸಿ ಆ ಒಂದು ವಾತಾವರಣ ಸೃಷ್ಟಿ ಮಾಡ್ತಾ ಇದ್ವಿ. ಯಾಕೆ ಅಂದ್ರೆ ಅದು ಕೇವಲ ಮನೋರಂಜನೆಗೋಸ್ಕರವಾಗಿ ಜೀವನದಲ್ಲಿ ನಾವು ಅಳವಡಿಸ್ಕೊತಾ ಇದ್ದಂತಹ ಒಂದು ಭಾಗ. ಇವಾಗ ಹಿಂಗಾಗಿದೆ ಅಂದ್ರೆ 24 ಗಂಟೆಗಳ ಕಾಲವು ಮನೋರಂಜನೆಯೇ, ಅದರ ಮಧ್ಯದಲ್ಲಿ ಏನೋ ಒಂದು ಜೀವನವನ್ನು ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಯಂತ್ರಗಳಿಗೆ ಇರುವಂತಹ ಪ್ರಾಮುಖ್ಯತೆ ಮನುಷ್ಯರಲ್ಲಿ ಇಲ್ಲ. ಯಾವುದೋ ಒಂದು ಮಗು ಪ್ರಬಂಧದಲ್ಲಿ ಬರೆದಿತ್ತಂತೆ, ಅದನ್ನ ಎಲ್ಲೋ ಒಂದು ಕಡೆ ಉಲ್ಲೇಖ ಮಾಡಿದ್ದನ್ನ ಓದಿದ ನೆನಪು ಬಂತು. ಏನಂತ ಬರೆದಿತ್ತು ಅಂದ್ರೆ, ನೀನು ಜೀವನದಲ್ಲಿ ಏನಾಗ ಬಯಸುತ್ತೀಯಾ ಅಂತ ಪ್ರಶ್ನೆ ಕೇಳಿದ್ರೆ, ನಾನು ಜೀವನದಲ್ಲಿ ಸ್ಮಾರ್ಟ್ ಫೋನ್ ಆಗಲು ಬಯಸುತ್ತೇನೆ. ಯಾಕೆ ಅಂದ್ರೆ ನನ್ನ ತಂದೆ ತಾಯಿ ಇಬ್ಬರು ಅದರನ್ನ ನೋಡುವಷ್ಟು ಅದರನ್ನ ಪ್ರೀತಿಸುವಷ್ಟು ನಮ್ಮ ಮೇಲೆ ಪ್ರೀತಿ ತೋರಿಸ್ತಾ ಇಲ್ಲ, ನನಗೇನಾದ್ರೂ ಭಗವಂತ ಅವಕಾಶ ಕೊಟ್ರೆ ಸ್ಮಾರ್ಟ್ ಫೋನ್ ಆಗಕ್ಕೆ ಇಷ್ಟಪಡ್ತೀನಿ ಅಂತ ಒಂದು ಮಗು ತನ್ನ ಉತ್ತರ ಪತ್ರಿಕೆಯಲ್ಲಿ ಬರೆದಿದೆ. ಅಂದ್ರೆ ಮಾನಸಿಕವಾಗಿ ಎಷ್ಟು ಆಘಾತಗಳಾಗಿರುತ್ತೆ ಅದನ್ನ ನಾವು ಆಲೋಚನೆ ಮಾಡಿದ್ವಿ. ನೋಡಿ, ಇದಕ್ಕೆ ಸಂಬಂಧಪಟ್ಟ ಹಾಗೆ ತುಂಬಾ ಅಲ್ಲ, ಸ್ವಲ್ಪ ಹಿಂದೆ ಮಾಧ್ಯಮಗಳಲ್ಲೇ ಬಂದಂತಹ ಒಂದೆರಡು ಘಟನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ. ಮನೆಯಲ್ಲಿ ಒಡ ಹುಟ್ಟಿದವರಲ್ಲೇ ಎಷ್ಟು ಹೊಂದಾಣಿಕೆ ಹಳಸ್ತಾ ಇದೆ ಅಂತಂದ್ರೆ, ಕೇವಲ ಒಂದು ಟಿವಿ ಚಾನಲ್ ಅನ್ನ ಚೇಂಜ್ ಮಾಡಿದ್ದಕ್ಕೆ ಜಗಳವನ್ನ ಮಾಡಿಕೊಂಡು ಹೋಗಿ ನೇಣ್ ಹಾಕೊಂಡು ಸತ್ತಿರ್ತಕ್ಕಂತಹ ಘಟನೆಗಳು ಬೆಂಗಳೂರಿನಲ್ಲಿ ನಡೆದಿದೆ. ಮತ್ತೆ ಇನ್ನೊಂದೆರಡು ಮಾರ್ಕ್ಸ್ ಜಾಸ್ತಿ ಬಂದಿದ್ರೆ ಪ್ರತಿಷ್ಠಿತ ಕಾಲೇಜಿನಲ್ಲಿ ಬೇಕಾದಂತಹ ವಿಭಾಗಕ್ಕೆ ಸೀಟು ಸಿಗ್ತಾ ಇತ್ತು. ಸ್ವಲ್ಪ ಪರೀಕ್ಷೆ ಸಂದರ್ಭದಲ್ಲಿ ಇನ್ನೊಂದು ಸ್ವಲ್ಪ ಗಮನ ಕೊಟ್ಟು ಓದಿದ್ರೆ ಇನ್ನೆರಡು ಮಾರ್ಕ್ಸ್ ಜಾಸ್ತಿ ಬರೋದು ಅಂತ ಬುದ್ಧಿವಾದ ಹೇಳಿದ್ದಕ್ಕೆ ಬೇಸರ ಮಾಡಿಕೊಂಡು ಮಲ್ಲೇಶ್ವರಂ ರೈಲ್ವೆ ಟ್ರ್ಯಾಕ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡಿರುವಂತಹ ಘಟನೆಗಳು ಇದೇ ಬೆಂಗಳೂರಿನಲ್ಲಿ ನಡೆದಿದೆ. ಅಂದರೆ ಅಂತಹ ಆತ್ಮಹತ್ಯೆಗಳು ಸಾಕಷ್ಟು ಸಂಖ್ಯೆಯಲ್ಲಿ ನಾವು ದಿನ ನೋಡ್ತಾ ಇರ್ತೇವೆ, ಕೇಳ್ತಾ ಇರ್ತೇವೆ. ಎಷ್ಟು ಕರುಳು ಹಿಂಡುವಂತಹ ಸಂದರ್ಭ ಆಲೋಚನೆ ಮಾಡಿ. ಕೈಗೆ ಬಂದಂತಹ ಮಕ್ಕಳು ತಂದೆ ತಾಯಿ ಅಷ್ಟು ಲಾಲನೆ ಪೋಷಣೆಗಳನ್ನ ಮಾಡಿ ಸಾಲ ಸೋಲಗಳನ್ನ ಮಾಡಿ ಟ್ಯೂಷನ್ಗಳಿಗೆ ಕಳಿಸಿ ಕಾಲೇಜಿಗೆ ಕಳಿಸಿ ಎಷ್ಟೆಲ್ಲ ಮಾಡಿದ್ರೆ ಒಂದು ಬುದ್ಧಿ ಮಾತು ಹೇಳುವಷ್ಟು ಸಾಮರ್ಥ್ಯ ಅಥವಾ ಯೋಗ್ಯತೆ ತಂದೆ ತಾಯಿಗೆ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಮಕ್ಕಳ ಆಲೋಚನಾ ಲಹರಿ ಇದ್ರೆ ಸಂಸಾರ ಹೇಗೆ ಸಾಗುತ್ತೆ? ಯಾರು ಯಾರ ಜೊತೆಗೂ ಮಾತಾಡದೆ ಬೇಡುವ, ಅಷ್ಟೊಂದು ಯಾಂತ್ರಿಕವಾಗಿದೆಯಾ ಮನುಷ್ಯ ಮನುಷ್ಯನ ಮಧ್ಯದ ಸಂಬಂಧಗಳು? ಸಂಸಾರದಲ್ಲಿ ಹಳಸ್ತಾ ಇದ್ರೆ ಯಂತ್ರಕ್ಕೆ ಕೊಡುವಷ್ಟು ಪ್ರಾಮುಖ್ಯತೆಯೂ ನಮಗಿಲ್ವಾ? ಅಂದ್ರೆ ಕೆಲವು ಸಲ ತಂದೆ ತಾಯಿಯರು ಮಕ್ಕಳ ಜೊತೆ ಮಾತಾಡೋದಕ್ಕಿಂತ ಫೋನ್ನಲ್ಲೇ ಜಾಸ್ತಿ ಇದ್ದು ಯಾವತ್ತೋ ಒಂದು ದಿನ ಬುದ್ಧಿವಾದ ಹೇಳಿದಾಗ ಈ ರೀತಿ ಆಗುವಂತ ಚಾನ್ಸಸ್ ಇದೆ ಅಲ್ವಾ ಗುರುಜೀರವರೇ? ಖಂಡಿತ ಇದೆ. ಜೊತೆಗೆ ನೋಡಿ, ಆ ಸಂಬಂಧಗಳನ್ನು ನಾವು ಹೇಗಿಟ್ಕೋತಾ ಇದೀವಿ ಅಂದ್ರೆ, ಒಂದು ತಾಯಿ ಏನೋ ಒಂದು ಇಷ್ಟ ಆಗಿರ್ತಕ್ಕಂತ ಒಂದು ತಿಂಡಿಯನ್ನು ಮಾಡಿಕೊಟ್ಲು, ಮಕ್ಕಳು ತೃಪ್ತಿಯಾಗಿ ತಿಂತಾರೆ. ಒಂದು ಸ್ಮೈಲ್, ಒಂದು ಥ್ಯಾಂಕ್ ಯು, ಅಮ್ಮ ಈ ತಿಂಡಿ ನನಗೆ ತುಂಬಾ ತೃಪ್ತಿ ಕೊಡ್ತು, ಧನ್ಯವಾದಗಳು ಅಂತ ಹೇಳಿದ್ರೆ ಆ ತಾಯಿಗೆ ಎಷ್ಟು ಹರ್ಷವಾಗುತ್ತೆ. ಬಸ್ ಅಲ್ಲಿ ಹೋಗ್ತಾ ಇರ್ತೀರಾ, ಇನ್ಯಾವುದೋ ಗೊತ್ತು ಗುರಿ ಇಲ್ಲದೆ ಇರ್ತಕ್ಕಂತ ವ್ಯಕ್ತಿ ಬಂದ್ರೆ ಬನ್ನಿ ಅಂತ ಅಂದ್ಬಿಟ್ಟು ಸ್ಥಳಾವಕಾಶ ಮಾಡಿಕೊಡ್ತೀರ. ಅಕಸ್ಮಾತ್ ಕಾಲತ್ತಾಗದ್ರೆ ಸಾರಿ ಅಂತೀರ. ಒಂದು ಪೆನ್ನನ್ನ ಸೈನ್ ಮಾಡಕ್ ಇಸ್ಕೊಂಡ್ರೆ ಥ್ಯಾಂಕ್ ಯು ಅಂತೀರ. ಆ ಅಪರಿಚಿತ ವ್ಯಕ್ತಿ ಮತ್ತೆ ನಿಮ್ಮ ಜೀವನದಲ್ಲಿ ಸಂಧಿಸದೇ ಇರಬಹುದು, ಅಂತಹ ವ್ಯಕ್ತಿ ಹತ್ರ ಥ್ಯಾಂಕ್ ಯು ಸಾರಿಗಳನ್ನ ಹಂಚ್ಕೋತೀರ. ಕುಟುಂಬದ ಸದಸ್ಯರು ಯಾರಾದ್ರೂ ಒಂದು ಸಹಾಯ ಮಾಡಿದ್ರೆ ಅವರಿಗೆ ಒಂದು ಮುಗುಳ್ನಗೆಯನ್ನು ಸಹ ನಾವು ಕೊಡಲ್ಲ ಅಂತಂದ್ರೆ ಇನ್ಯಾವುದೋ ವ್ಯಕ್ತಿಗಿಂತ ನಾವು ಕಡೆಗಣಿಸಿದ ಹಾಗೆ ಅಲ್ವೇ? ಅಂತಹ ಜೀವನ ನಾವು ಮಾಡ್ತಾ ಇದ್ದೀವಿ, ಇದು ಬೇಕಾ ಅನ್ನೋದ್ರ ಬಗ್ಗೆ ನಾವು ಆಲೋಚನೆ ಮಾಡಬೇಕು. ಒಟ್ಟಿನಲ್ಲಿ ಒಂದು ಕುಟುಂಬ ಅಂದ್ರೆ ಪರಸ್ಪರ ಒಬ್ಬರ ವಿಚಾರಗಳು ಮತ್ತೊಬ್ಬರಿಗೆ ಕೂಲಂಕುಷವಾಗಿ ಗೊತ್ತಿರಬೇಕು.
ಎಂಥದೇ ಸಮಸ್ಯೆ ಇರಲಿ ಅದನ್ನು ಬಿಚ್ಚು ಮನಸ್ಸಿಂದ ಮಾತಾಡಬೇಕು. ಅವಾಗ ಕುಟುಂಬದ ಯಜಮಾನನಿಗೆ ಆಗಲಿ ಕುಟುಂಬದ ಕೊನೆಯ ಸದಸ್ಯರಿಗೆ ಆಗಲಿ ಎಲ್ಲರ ಬಗ್ಗೆ ಎಲ್ಲ ಮಾಹಿತಿಯು ಗೊತ್ತಿದ್ದಾಗ ನಾವು ಒಗ್ಗಟ್ಟನ್ನು ಪ್ರದರ್ಶನ ಮಾಡೋದಕ್ಕೆ ಆಗಲಿ ಒಗ್ಗಟ್ಟಲ್ಲಿ ಇರೋದಕ್ಕೆ ಆಗಲಿ ಬೇರೆಯವರ ಅತಿಕ್ರಮ ಪ್ರವೇಶ ಮಾನಸಿಕವಾಗಿ ಆಗಲಿ ಅಥವಾ ಇನ್ಯಾವುದೇ ರೂಪದಲ್ಲಿ ಆಗಲಿ ಆಗದಂತೆ ನಮ್ಮ ಸಂಸಾರವನ್ನು ನಾವು ರಕ್ಷಣೆ ಮಾಡಿಕೊಳ್ಳೋಕ್ಕಾಗತ್ತೆ. ಅದನ್ನು ಬಿಟ್ಟು ನಮ್ಮದೇ ಆದಂಥ ಜಗತ್ತನ್ನು ನಾವು ಸೃಷ್ಟಿ ಮಾಡಿಕೊಂಡ್ರೆ ಒಂದೇ ಮನೆಯಲ್ಲಿ ಹಲವಾರು ಜಗತ್ತನ್ನು ನೋಡುವಂತಹ ಸನ್ನಿವೇಶಗಳು ಬಂದ್ರೆ ಸಂಸಾರದ ಆರೋಗ್ಯ ಖಂಡಿತ ಬೀದಿ ಪಾಲಾಗುತ್ತೆ, ಉತ್ತಮವಾಗಿರೋದಕ್ಕೆ ಸಾಧ್ಯ ಇಲ್ಲ. ಈಗ ಫೋನ್ ನೋಡಿಕೊಂಡು ವಾಟ್ಸಪ್ ಫೇಸ್ಬುಕ್ ಅಲ್ಲೇ ಮುಳುಗಿದ್ರೆ ನಮ್ಮ ವಿಚಾರಗಳನ್ನ ಬೇರೆಯವ್ರ ಜೊತೆ ಹಂಚ್ಕೊಳಕ್ಕೆ ಟೈಮೇ ಸಾಲಲ್ಲ, ಹಾಗಾಗಿ ಬೇರೆಯವ್ರಿಗೆ ಗೊತ್ತೇ ಆಗಲ್ಲ, ಅದೆಲ್ಲ ಮಾಡಬಾರ್ದು ಅಂತ ನೀವು ಹೇಳ್ತೀರಾ. ನೋಡಿ, ಹಲವಾರು ಸಂದರ್ಭಗಳಲ್ಲಿ ನಾವು ಕ್ಯಾಂಪ್ಗಳನ್ನ ಮಾಡ್ತೀವಲ್ಲ, ಅವಾಗ ಗುರುಕುಲ ಪದ್ಧತಿಯಲ್ಲೇ ಮಾಡೋದು. ನಮ್ಮ ಆಶ್ರಮದಲ್ಲಂತೂ ಫೋನ್ ಇರೋದಿಲ್ಲ, ವಾಚ್ ಇರೋದಿಲ್ಲ, ಪರ್ಸ್ ಇರೋದಿಲ್ಲ, ಗಾಡಿ ಕೀ ಇರೋದಿಲ್ಲ, ದಿನಪತ್ರಿಕೆ ಯಾವುದು ಇರೋದಿಲ್ಲ. ಎಷ್ಟು ಅದ್ಭುತವಾಗಿರುತ್ತೆ ಅಂದ್ರೆ, ಮೊಬೈಲ್ಗಳು ಬಂದು ಎಷ್ಟು ವರ್ಷ ಆಯ್ತು? ಒಂದು 10 ವರ್ಷ, 15 ವರ್ಷ. ಅದಕ್ಕೆ ಮುಂಚೆ ಎಷ್ಟು ಅದ್ಭುತವಾಗಿತ್ತು ಜೀವನ, ಅದರ ಬಗ್ಗೆ ಆಲೋಚನೆ ಇರಲಿಲ್ಲ. ಎಷ್ಟೊಂದು ಜನಕ್ಕೆ ಇವಾಗ ಗುಡ್ ಮಾರ್ನಿಂಗ್ ಆಗದೆ ಮೊಬೈಲ್ ಇಂದ, ಗುಡ್ ನೈಟ್ ಆಗದೆ ಮೊಬೈಲ್ ಇಂದ, ಸ್ನಾನ ಮಾಡ್ಬೇಕಾದ್ರೂ ಮೊಬೈಲ್ ನೋಡ್ತಾರೆ, ಟಾಯ್ಲೆಟ್ಗೆ ಹೋಗ್ಬೇಕಾದ್ರೂ ಮೊಬೈಲ್ ನೋಡ್ತಾರೆ, ಪೇಪರ್ ಓದ್ಬೇಕಾದ್ರೂ ನೋಡ್ತಾರೆ, ತಿಂಡಿ ತಿನ್ಬೇಕಾದ್ರೂ ನೋಡ್ತಾರೆ. ಮೊಬೈಲ್ ಅನ್ನ ಕಿತ್ಕೊಂಡ್ಬಿಟ್ರೆ ಅವ್ರಿಗೇನೋ ಹಾರ್ಟ್ ಕಿಡ್ನಿ ಆಚೆ ತೆಗೆದಷ್ಟು ದುಃಖ ಪಡ್ತಾರೆ. ಅಂತಹ ಯಾಂತ್ರಿಕ ಜೀವನ ಬೇಡಿ, ಕುಟುಂಬದಲ್ಲಿರ್ತಕ್ಕಂಥ ಎಲ್ಲ ಸದಸ್ಯರ ಜೊತೆ ಹೊಂದಾಣಿಕೆಯನ್ನು ಮಾಡಿಕೊಂಡು ನಾವು ಇದೇ ಕುಟುಂಬದಲ್ಲೇ ಜೀವನ ಮಾಡಬೇಕಾಗಿರೋದ್ರಿಂದ ಪರಸ್ಪರ ಪ್ರೀತಿ ವಿಶ್ವಾಸಗಳನ್ನು ಸಾಧ್ಯವಾದಷ್ಟು ಹಂಚಿ ಸಾಧ್ಯವಾದಷ್ಟು ಸಂದರ್ಭಗಳಲ್ಲಿ ಕೃತಜ್ಞತೆಗಳನ್ನು ಸೂಚಿಸೋದು ಅಥವಾ ತಪ್ಪಾದರೆ ಕ್ಷಮಿಸಿ ಅಂತ ಕೇಳ್ತಕ್ಕಂಥದ್ದು, ಬರ್ಡೇಗಳಿಗೆ ವಿಶ್ ಮಾಡೋದು, ಇಂತಹವನ್ನು ನಾವು ಸ್ವಲ್ಪ ಸಾಂಸಾರಿಕವಾಗಿ ನಮ್ಮನ್ನು ನಾವು ತೊಡಗಿಸ್ಕೊಂಡ್ರೆ ಸಂಸಾರದ ಆರೋಗ್ಯ ಅದ್ಭುತವಾಗಿರುತ್ತೆ. ದೈಹಿಕ ಆರೋಗ್ಯ ಸರಿಯೋಯ್ತು, ಮಾನಸಿಕ ಆರೋಗ್ಯ ಸರಿಯೋಯ್ತು, ದೇಹ ಮನಸ್ಸು ಎರಡು ಒಟ್ಟಿಗೆ ಇರುವಂತಹ ಕುಟುಂಬದ ಸದಸ್ಯರ ಜೊತೆ ಸಾಂಸಾರಿಕ ಆರೋಗ್ಯವನ್ನು ಸರಿಯೋಗ್ಬಿಟ್ರೆ ಅದ್ಭುತವಾದ ಜೀವನವನ್ನು ಮಾಡಬಹುದು. ಕೊನೆಯದಾಗಿ ವೀಕ್ಷಕರಿಗೆ ಏನ್ ಹೇಳ್ತೀರಾ ಗುರುಜಿ? ನೋಡಿಮ್ಮ, ಒಂದು ಕೆಲಸ ಮಾಡಿ, ಪ್ರತಿನಿತ್ಯ ಒಂದು ಊಟ ಅಥವಾ ಒಂದು ತಿಂಡಿಯನ್ನ ಕುಟುಂಬದ ಎಲ್ಲಾ ಸದಸ್ಯರು ಮನೆಯಲ್ಲಿ ಒಟ್ಟಿಗೆ ಕೂತ್ಕೊಂಡು ಮಾಡುವಂತಹ ಒಂದು ಸನ್ನಿವೇಶವನ್ನ ಸೃಷ್ಟಿ ಮಾಡಿಕೊಳ್ಳಿ. ಯಾವ ಟಿವಿ ಮೊಬೈಲ್ ಇಲ್ಲದೆ ಸಾಧ್ಯವಾದಂತಹ ಸಂದರ್ಭದಲ್ಲಿ ಬೆಳದಿಂಗಳ ಊಟವನ್ನು ಮಾಡಿ, ಕೈತುತ್ತಿನ ಊಟವನ್ನು ಮಾಡಿ, ಇಂತಹ ಒಂದು ವಿಚಾರಗಳನ್ನು ನೀವು ಜಾರಿ ಕೊಡ್ತಾ ಬನ್ನಿ. ಕೆಲವೇ ದಿನಗಳಲ್ಲಿ ನಿಮ್ಮ ಸಂಸಾರದ ಆರೋಗ್ಯ ಎಷ್ಟು ಅದ್ಭುತವಾಗಿರುತ್ತೆ ಅನ್ನೋದನ್ನ ನೋಡಿ. ಧನ್ಯವಾದಗಳು ಗುರುಜಿ. ನಮಸ್ಕಾರ. ಇಲ್ಲಿಯವರೆಗೂ ಆರೋಗ್ಯ ಮತ್ತು ಆಧ್ಯಾತ್ಮ ಕಾರ್ಯಕ್ರಮ ವೀಕ್ಷಿಸಿದ ಬಸವ ಟಿವಿಯ ಎಲ್ಲಾ ವೀಕ್ಷಕರಿಗೂ ವಂದನೆಗಳು. ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು, ಶರಣು ಶರಣಾರ್ಥಿ. ಶ್ರೀಕೃಷ್ಣ ಗುರುಜಿ ಅಂತಾರಾಷ್ಟ್ರೀಯ ಮಟ್ಟದ ಚಿಕಿತ್ಸಕರು ಹಾಗೂ ಸಂಸ್ಥಾಪಕ ಅಧ್ಯಕ್ಷರು, ಓಂ ಸೇವಾ ಕೇಂದ್ರ. ವಿಳಾಸ ಓಂ ಸೇವಾ ಕೇಂದ್ರ, ನಂಬರ್ 83, 3A Main, ಸಿಂಡಿಕೇಟ್ ಬ್ಯಾಂಕ್ ಕಾಲೋನಿ, ಹಾರೋಹಳ್ಳಿ ಮುಖ್ಯ ರಸ್ತೆ, ವಿಶ್ವನಿಧಂ ಪೋಸ್ಟ್, ಬೆಂಗಳೂರು 560091. ದೂರವಾಣಿ ಸಂಖ್ಯೆಗಳು 9483181155 ಮತ್ತು 0802323455. ಇಮೇಲ್ ವಿಳಾಸ ಓಂ ಸೇವಾ ಕೇಂದ್ರ DLR@gmail.com. ವೆಬ್ಸೈಟ್ ವಿಳಾಸ www.omsevakendra.org.